ಸರ್ಕಾರ ಜನರಿಗೆ ಪದೇ ಪದೇ ಹೇಳ್ತಾನೆ ಬಂದಿದೆ, ಪರಿಸರ ಸ್ನೇಹಿ ಗಣಪನನ್ನ ತಯಾರಿಸಿ ಅಥವಾ ಅಂತಹದ್ದೇ ಗಣೇಶನ ಮೂರ್ತಿಯನ್ನ ಮನೆಗೆ ತರೋದಕ್ಕೆ ಪ್ರಿಫರ್ ಮಾಡಿ ಅಂತ. ಇನ್ನು ಇದನ್ನ ಮನಗಂಡಂತಹ ಒಬ್ಬ ವ್ಯಕ್ತಿ ಹುಣಸೆ ಬೀಜಗಳಲ್ಲಿ ಗಣೇಶನನ್ನ ತಯಾರಿಸಿದ್ದಾನೆ. ಬನ್ನಿ ಹಾಗಾದ್ರೆ ಯಾವ ರೀತಿ ಇದೆ ಆ ಗಣೇಶ, ಜೊತೆಗೆ ಆ ಬೀಜಗಳು ಅಂದ್ರೆ ಎಷ್ಟು ಬೀಜಗಳು ಬೇಕಾದ್ವು ಆತನಿಗೆ, ಹುಣಸೆ ಬೀಜಗಳು ಎಷ್ಟು ಬೇಕಾದ್ವು, ಇನ್ನು ಯಾವ ರೀತಿ ಕಾಣ್ತಾ ಇದೆ ಆ ಗಣೇಶನ ಮೂರ್ತಿ ಅನ್ನೋದನ್ನ ತೋರಿಸ್ತೀವಿ. ಪರಿಸರಕ್ಕೆ ಪೂರಕವಾದ ಗಣೇಶ ಮೂರ್ತಿಗಳನ್ನ ತಯಾರಿಸುವ ಉದ್ದೇಶದಿಂದ ಬೆಳಗಾವಿಯ ಸೃಜನಶೀಲ ಶಿಲ್ಪಿ ಸುನೀಲ್ ಸಿದ್ದಪ್ಪ ಆನಂದಂಚಿ ಅವರು 2,21,111 ಹುಣಸೆ ಬೀಜಗಳನ್ನ ಬಳಸಿ ರಚಿಸಿರುವಂತಹ ಬೃಹತ್ ಪರಿಸರ ಸ್ನೇಹಿ ಗಣೇಶ ಮೂರ್ತಿ ಎಲ್ಲರ ಗಮನ ಸೆಳೀತಾ ಇದೆ. ಹಲವು ವರ್ಷಗಳಿಂದ ಜೇಡಿ ಮಣ್ಣಿನ ಹುಲ್ಲಿನಿಂದ ಗಣೇಶ ಮೂರ್ತಿಗಳನ್ನ ತಯಾರಿಸುವಲ್ಲಿ ಶಿಲ್ಪಿ ಸುನೀಲ್ ರವರು ನಿಪುಣರಾಗಿದ್ರು. ಇದಕ್ಕಾಗಿ ಅವರು ತುಂಬಾ ಹೆಸರುವಾಸಿಯಾಗಿದ್ರು. ಈ ವರ್ಷ ವಿಭಿನ್ನ ರೀತಿಯ ಗಣೇಶ ಮೂರ್ತಿ ತಯಾರಿಸಲು ಮುಂದಾದ ಅವರು ದಿನಪತ್ರಿಕೆಗಳಲ್ಲಿ ಕಾರ್ಡ್ಬೋರ್ಡ್ಗಳು ಹಾಗೂ ಹುಲ್ಲಿನ ವಿನಾಯಕನಿಂದ ಹುಣಸೆ ಬೀಜಗಳನ್ನ ಬಳಸಿ 8 ಅಡಿ ಎತ್ತರದ ಗಣೇಶ ಮೂರ್ತಿಯನ್ನ ನಿರ್ಮಿಸಿದ್ದಾರೆ. ಇನ್ನು ಈ ಸುಂದರ ಮೂರ್ತಿಯನ್ನ ಎಲ್ಲರ ಆಕರ್ಷಣೆಯ ಕೇಂದ್ರವಾಗಿಸಿದ್ದಾರೆ. ಇನ್ನು ಮಾಧ್ಯಮದ ಜೊತೆಗೆ ಮಾತನಾಡಿದಂತಹ ಅವರು ಮೂರ್ತಿ ನಿರ್ಮಾಣದ ಸಹಾಯಕ ಪ್ರದೀಪ್ ಬಿಡುವಿನ ವೇಳೆಯಲ್ಲಿ ಗಣೇಶ ಮೂರ್ತಿ ರಚಿಸಲು ನೆರವಾಗ್ತಾ ಇದ್ರು ಅಂತ ತಮ್ಮ ಗೆಳೆಯನ ಬಗ್ಗೆಯೂ ಕೂಡ ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ. ಕಳೆದ ಹಲವು ವರ್ಷಗಳಿಂದ ಪರಿಸರ ಸ್ನೇಹಿಯಾದ ಗಣೇಶ ಮೂರ್ತಿಗಳನ್ನ ತಯಾರಿಕೆಗೆ ಇವರು ಹೆಚ್ಚಿನ ಆದ್ಯತೆ ಕೊಟ್ಟಿರುವುದಾಗಿ ತಿಳಿಸಿದ್ದಾರೆ. ನಾವು ಒಂದೊಂದು ತಾಸು ಹೋಗಿ ಅವ್ರಿಗೆ ಹೆಲ್ಪ್ ಮಾಡ್ತೇವ್ರಿ. ಚಿಪಿಕ ಅನ್ಸೋದು ಹಂಗ ಕಲರ್ ಹೊಡೆಯೋದು ಮಾಡ್ತೇವ್ರಿ. 8 ಫೋಟ ಆಗಿತ್ತು ರೀ ಅದ. ರುದ್ರಾಕ್ಷ ಗಣಪತಿ ಮಾಡಿದ್ರಿ ಈ ವರ್ಷ. ಹುಂಚಿಪಿಕ ಮಾಡಿದ್ರೆ 8 ಫೋಟ ಗಣಪತಿ ಮಾಡಿದ್ರಿ. ಅದು ಒಂದ್ ತಿಂಗಳ ಮ್ಯಾಗ ಆಗತ್ತೆ ಸರ್. ಒಂದೊಂದು ತಾಸು ಹೋಗಿ ನಾವು ಹೆಲ್ಪ್ ಮಾಡ್ತೇವ್ರಿ ಅವ್ರಿಗೆ. ಗಣೇಶ ಮೊನ್ನೆ ಮಾಡ್ತೀವಿ, ಮೊನ್ನೆ ಮೂರ್ತಿ ಮಾಡ್ತೀವ್ರಿ. ಈ ಸಲ 4 ಮಂಡಳ ಬಂದಿದ್ರಿ ಸರ. ನಮ್ಗೆ ಕೆಲಸದ ಇದಾಯ್ತು ಅಂತ ನಾವು ಮಾಡಿಲ್ರಿ. ಸ್ವಲ್ಪ ಕೆಲಸದೊಳಗೆ ನಮ್ಗೆ ಮಾಡ್ಲಿಕ್ಕೆ ಆಗಿಲ್ಲ ಅಂತ ನಾವು ಮಾಡಿಲ್ಲ. ಒಂದೇ ಮಾಡಿವಿ. ಉಂಚಿ ಪಕ್ಕದ ಮಾಡಿದ್ರಿ, ಉಂಚಿ ಕಾಳು ಅದು ಅದರದೇ ಮಾಡಿವಿ. ಉಂಚಿ ಪಕ್ಕ ಪೇಪರು ಮತ್ತು ಹುಲ್ಲು ಇವೆಲ್ಲ ಹಚ್ಚಿ ಮಾಡಿವಿ. ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿ.